ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾದಬ್ರಹ್ಮ ಅಂಶಲೇಖರ್ ಅವರಿಂದ 2023 ರ ದಸರಾ ಮಹೋತ್ಸವಕ್ಕೆ ಚಾಲನೆ ಚಾಮುಂಡಿ ದೇವಿಯ ಮೂರ್ತಿಗೆ ಗಣ್ಯರಿಂದ ಪುಷ್ಪಾರ್ಚನೆ ನೆರವೇರಿಸಿ ದಸರಾ ಮಹೋತ್ಸವಕ್ಕೆ ಚಾಲನೆ ಮೈಸೂರು ಅಕ್ಟೋಬರ್ 15 ಚಾಮುಂಡಿ ಬೆಟ್ಟದ ದೇವಸ್ಥಾನದ ಆವರಣದಲ್ಲಿ ಈ ಬಾರಿಯ ದಸರಾ ಮಹೋತ್ಸವದ ಉದ್ಘಾಟಕರಾದ ಖ್ಯಾತ ಸಾಹಿತಿ ಹಾಗೂ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ನಾದಬ್ರಹ್ಮ ಅಂಶಲೇಖರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2023ಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಪಶು ಸಂಗೋಪನಾ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಇಂಧನ ಇಲಾಖೆಯ ಸಚಿವರಾದ ಕೆಜೆ ಜಾರ್ಜ್ ಹಿಂದುಳಿದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಕೊಡಗು ಮೈಸೂರು ಲೋಕಸಭಾ ಸಂಸದರಾದ ಪ್ರತಾಪ್ ಸಿಂಹ ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶಿವಕುಮಾರ್ ಶಾಸಕರಾದ ತನ್ವೀರ್ ಸೇಠ್ ಅನಿಲ್ ಕುಮಾರ್ ಶ್ರೀವತ್ಸ ಜಿ ಡಿ ಹರೀಶ್ ಗೌಡ ಡಿ ರವಿಶಂಕರ್ ಹರೀಶ್ ಗೌಡ ದರ್ಶನ್ ಧ್ರುವನಾರಾಯಣ್ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಡಿ ತಿಮ್ಮಯ್ಯ ಉಪಮಹಾಪೌರರಾದ ಡಾಕ್ಟರ್ ಜಿ ರೂಪಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಭಿವೃದ್ಧಿ ಶಾಂತಿ ಸಮೃದ್ಧಿ ಹೇಗೆ ಈ ಕನ್ನಡದ ಅಭಿವೃದ್ಧಿ ನಾವು ಮಾಡಿಕೊಳ್ಬೇಕು ಹೇಗೆ ನಾವು ಕನ್ನಡದ ಶಾಂತಿ ಸಮೃದ್ಧಿಯನ್ನ ವೃದ್ಧಿಸಿಕೊಳ್ಬೇಕು ಇಲ್ಲಿ ನಾನು ಬಂದು ನಿಂತುಕೊಳ್ಳೋದು ಮುಂಚೆ ಒಂದು ತಿಂಗಳಿಂದ ಇಡೀ ಕನ್ನಡ ನಾಡಿನಿಂದ ಕನ್ನಡಿಗರು ಕನ್ನಡಾಭಿಮಾನಿಗಳು ತಜ್ಞರು ಕಾರ್ಪೊರೇಟ್ ಕನ್ನಡಿಗರು ನನಗೆ ಸಲಹೆಗಳ ಮೇಲೆ ತಿಳಿಸಿದ್ದಾರೆ ಆ ಸಲಹೆಗಳನ್ನೆಲ್ಲ ಒಟ್ಟುಗೂಡಿಸಿದ್ರೆ ಅದೇ ಒಂದು ಸಲಹಾ ಸಂಪುಟ ಅಂತೆ ಅದರಲ್ಲಿ ಒಬ್ಬರು ಒಂದು ಸಲಹೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ವಾಸ ಮಾಡುವ ಎಲ್ಲರೂ ಕನ್ನಡಿಗರೇ ಇವರಲ್ಲಿ ಯಾರಿಗೆ ಕನ್ನಡ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾರಿಗೆ ಕನ್ನಡ ಗೊತ್ತಿಲ್ಲ ಯಾರಿಗೆ ಕನ್ನಡ ಅರ್ಥ ಆಗುತ್ತೆ ಆದ್ರೆ ಓದಕ್ ಬರಲ್ಲ ಬರೇ ಬರಲ್ಲ ಇದು ಗೊತ್ತಾಗಬೇಕು ಇದಕ್ಕೊಂದು ಸಮೀಕ್ಷೆ ಆಗ್ಬೇಕು ಅಂತಾರೆ ನಮ್ಮ ಕಾರ್ಪೊರೇಟ್ ಕನ್ನಡಿಗರು 300 ಜನದ ಒಂದು ಕಾರ್ಪೊರೇಟ್ ಕನ್ನಡಿಗರ ತಂಡ ನನ್ನನ್ನು ಭೇಟಿ ಮಾಡಿ ಹೀಗೆ ಒಂದು ಕನ್ನಡ ಗೊತ್ತಿಲ್ಲ ಅನ್ನುವರ ಅರ್ಥ ಆಗುತ್ತೆ ಅನ್ನುವರ ಸಮೀಕ್ಷೆ ಮಾಡಿ ಅದೊಂದು ಡಾಟಾ ಮಾಹಿತಿಯಾಗಿ ನಮ್ಮಲ್ಲಿರಬೇಕು ಅದು ಸರ್ಕಾರದ ಕೆಲಸ ಅಲ್ಲ ಕಾರ್ಪೊರೇಟ್ ಕನ್ನಡಿಗರ ತಂಡವೇ ಈ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಸರ್ವ ಸರ್ಕಾರ ಸಾರ್ವಜನಿಕರು ಇದಕ್ಕೆ ಒತ್ತಾಸೆ ಕೊಡಬೇಕು ಅನ್ನೋದು ಅವರ ಆಸೆ ಇಂಥ ಕನ್ನಡ ಗೊತ್ತಿಲ್ಲ ಅನ್ನುವ ಕನ್ನಡಿಗರಿಗೆ ಕಲಿಬೇಕು ಅನ್ನುವ ಕನ್ನಡಿಗರಿಗೆ 30 ದಿವಸದಲ್ಲಿ ಅವರಿಗೆ ಕನ್ನಡ ಕಲಿಸಬೇಕು ಅವರು ಕನ್ನಡ ಕಲಿತ ಕಲಿಕೆಯಾಗಿ ದಾಖಲೆಯಾಗಿ ಅವರಿಗೊಂದು ಕನ್ನಡ ಪಟ್ಟ ನೋಡ್ಕೊಳ್ಬೇಕು ಅನ್ನೋದು ಒಂದು ಸಲಹೆ ಈ ಕನ್ನಡ ಪಟ್ಟ ಹೇಗೆ ನಮ್ಮ ಆಸ್ತಿ ಪಾಸ್ತಿಗೆ ಒಂದು ಪಟ್ಟ ಇರುತ್ತಲ್ಲ ಹಾಗೆ ಕನ್ನಡ ಕಲಿತು 30 ದಿವಸದೊಳಗೆ ಒಂದು ಕನ್ನಡ ಪಟ್ಟ ಪಡೆದ್ರೆ ಅವರಿಗೆ ಒಂದು ದಾಖಲಾತಿ ಇದ್ರೆ ಅವರು ಅವರ ಔಷಧಿ ಉಪಚಾರಕ್ಕೆ ಆಸ್ಪತ್ರೆಗೆ ಹೋದಾಗ ಬಿಪಿಎಲ್ ಎಪಿಎಲ್ ಕಾರ್ಡ್ ಇಲ್ಲದಿದ್ರು ಈ ಕನ್ನಡ ಪಟ್ಟ ತೋರಿಸಿದ್ರೆ ಅವರಿಗೆ ಎಲ್ಲ ಔಷಧ ಉಪಚಾರಗಳು ಸಿಗಬೇಕು ಅನ್ನೋದು ಆ ಕನ್ನಡ ಪಟ್ಟ ದಾಖಲೆ ಇಂಥ ಸಮೀಕ್ಷೆ ಯೋಜನೆಗೆ ಕನ್ನಡ ಕಲಿಸು ಯೋಜನೆಗೆ ಕಾರ್ಪೊರೇಟ್ ಕನ್ನಡಿಗರ ದೊಡ್ಡ ಬಳಗ ನಮ್ಮ ಜೊತೆಗಿದೆ ಅವರನ್ನ ನಾವು ಬಳಸ್ಕೊಳ್ಬೇಕು ಇನ್ನೊಂದು ಬಹಳ ಒಳ್ಳೆಯ ಸಲಹೆ ಇದೆ ಪ್ರತಿಭೆ ಉದ್ಯಮ ಮತ್ತು ಅಗತ್ಯಗಳು ಪ್ರತಿಭೆ ಉದ್ಯಮ ಮತ್ತು ಅಗತ್ಯಗಳು ನೋಡಿ ಅವರು ಜಿಲ್ಲೆಗಳನ್ನ ಜೋಡಿ ಮಾಡಿ ಅಂತ ಹುಬ್ಬಳ್ಳಿ ಮತ್ತು ಬೆಳಗಾವಿ ಈ ಎರಡು ಜಿಲ್ಲೆಗಳನ್ನು ಜೋಡಿ ಮಾಡಿದ್ರೆ ಅಲ್ಲಿಗ ಪ್ರತಿಭೆಗಳ ವಿನಿಮಯವಾಗ್ತಾ ಇದೆ ಉದ್ಯಮಗಳು
ಈ ಪ್ರತಿಭೆಗಳನ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೇವೆ. ಪ್ರತಿಭೆ ಮತ್ತು ಉದ್ಯಮ ಎರಡರ ಮಧ್ಯೆ ಕನ್ನಡದ ಭಾಷಿಕ ಅಗತ್ಯಗಳಿವೆ. ಆ ಅಗತ್ಯಗಳನ್ನ ಈ ಕನ್ನಡದ ಪಟ್ಟ ಅನ್ನುವ ಶೀರ್ಷಿಕೆ ಪೂರೈಸಬೇಕು. ಇದು ಸಾಧ್ಯವಾಗುವ ಕೆಲಸ. ಹಾಗೆ ಮಂಗಳೂರು ಮೈಸೂರು ಈ ಎರಡು ಜಿಲ್ಲೆಗಳನ್ನ ಜೋಡಿಯಾಗಬೇಕು. ಈ ಜೋಡಿ ಜಿಲ್ಲೆಗಳ ನಡುವೆ ವ್ಯಾಪಾರ ಇದೆ, ಸಾಂಸ್ಕೃತಿಕ ಸಂಪತ್ತಿದೆ. ಈ ಎರಡು ಬದಲಾವಣೆ ಮತ್ತು ವಿನಿಮಯ ಆಗಬೇಕು. ಮಂಗಳೂರಿನ ಬಂದರುಗಳು, ಮಂಗಳೂರಿನ ಬಂದರುಗಳು ಬಂದೋಬಸ್ತಾಗಿ ಬೆಳಿಬೇಕು ಅನ್ನೋದು ಒಂದು ಸಲಹೆ. ಅವರು ಹೇಳ್ತಾರೆ ಆ ತೀರದ ರಫ್ತುದಾರರು ಪಕ್ಕದ ರಾಜ್ಯಗಳ ಮೇಲೆ ಅವಲಂಬಿಸಿರುವುದು ಬಹಳ ನಷ್ಟಕ್ಕೆ ಕಾರಣವಾಗಿದೆ. ಪಕ್ಕದ ರಾಜ್ಯಗಳ ಮೇಲೆ ಅವಲಂಬಿಸದಿದ್ದರೆ ದುಬಾರಿ ಫಲ ತಪ್ಪುತ್ತೆ, ರಾಜ್ಯಕ್ಕೆ ಹಣದ ಹೊಳೆಯ ಹರಿಯುತ್ತೆ, ಸಮಯದ ದೊಡ್ಡ ಸಮಸ್ಯೆಗಳು ನಿವಾರಿಸುತ್ತೆ, ಆ ಕನ್ನಡ ಪಟ್ಟ ಇಲ್ಲ ಕೆಲಸಕ್ಕೆ ಬರುತ್ತೆ. ಹೀಗೆ 29 ಜಿಲ್ಲೆಗಳನ್ನ ಎರಡೆರಡು ಜಿಲ್ಲೆಗಳ ಜೋಡಿಗಳಾಗಿಸಿ ಅಲ್ಲಿರುವ ಇಲ್ಲಿರುವ ಪ್ರತಿಭೆ ಮತ್ತು ವ್ಯವಹಾರಗಳನ್ನ ಹಂಚಿಕೊಳ್ಳುವ ಮೂಲಕ ಕನ್ನಡವನ್ನ ಒಂದು ಪಟ್ಟ ಹಾದಿಯಲ್ಲಿ ಕೂರಿಸುವುದು ಎಲ್ಲ ಕಾಂಕ್ರೀಟ್ ಕನ್ನಡಿಗರ ಆಸೆಯಾಗಿದೆ, ನಮ್ಮ ಆಸೆಯಾಗಿದೆ. ಕಡೆಯಲ್ಲಿ ನಮ್ಮ ಕೃಷಿಕ ಮತ್ತು ಕಾಂಕ್ರೀಟ್ ಕನ್ನಡಿಗ ಇವರಿಬ್ಬರ ಜೋಡಿಯಾಗಬೇಕು. ಕೃಷಿಕರಿಗೆ ಕಾರ್ಪೊರೇಟ್ನ ಎಲ್ಲ ಲಕ್ಷಣಗಳು ಗೊತ್ತಾಗಬೇಕು, ಕಾರ್ಪೊರೇಟ್ಗೆ ಕೃಷಿಕನ ಎಲ್ಲ ಅವಸ್ಥೆಗಳು ಗೊತ್ತಾಗಬೇಕು. ಈ ಜೋಡಿ ಕಲ್ಯಾಣ ಹಾದಿ ಕಲ್ಯಾಣ ಆಗುತ್ತೆ ಅಂದ್ರೆ ಹೀಗೆ ಕನ್ನಡದ ಅಭಿವೃದ್ಧಿಗೆ ಇಂತಹ ಒಳ್ಳೆಯ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನಾವು ಈ ಕಡೆ ಗಮನ ಹರಿಸಬೇಕು. ನಾವು ಕನ್ನಡ ಸಂಘಟನೆಗಳು, ಕನ್ನಡ ಪ್ರಿಯ ಅಭಿಮಾನಿಗಳು, ಕಾರ್ಪೊರೇಟ್ ಕನ್ನಡಿಗರು ಈ ಕನ್ನಡದ ಅಭಿವೃದ್ಧಿ ಕೆಲಸದಲ್ಲಿ, ಕನ್ನಡದ ಪಟ್ಟ ನಿರ್ಮಿಸುವ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ಹಿಂದೆ ಆ ತಂಡ ದೊಡ್ಡದಾಗಿ ಬದ್ಧವಾಗಿದೆ. ಇದನ್ನ ಮುಂದಿನ ದಿನದಿಂದ ಪ್ರಾರಂಭಿಸುತ್ತೇವೆ. ಕರ್ನಾಟಕದಲ್ಲಿ ಪ್ರತಿ ತಾಯಿ, ಕರ್ನಾಟಕದಲ್ಲಿ ಪ್ರತಿ ತಾಯಿ ತನ್ನ ಮಗುವಿಗೆ ಒಂದು ಕನ್ನಡ ಪದ, ಒಂದು ಕನ್ನಡ ಜನಪದ, ಒಂದು ಕನ್ನಡ ಸಿನಿಮಾ ಪದ ಕಲಿಸಲೇಬೇಕು. ಮಗುವಿಗೆ ಕನ್ನಡ ಸಿನಿಮಾ ಪದ, ಕನ್ನಡ ಜಾನಪದ, ಕನ್ನಡ ಪದ ತಾಯಿ ಕಲಿಸಲೇಬೇಕು. ಕನ್ನಡ ಸಮಾಜದಲ್ಲಿ ಅವರು ತಲೆ ಎತ್ತಿ ಬದುಕೋದಕ್ಕೆ ಇದೊಂದು ನೈತಿಕ ಅರ್ಹತೆ ಆಗಬೇಕು. ಅಲ್ಲಿ ಮಟ್ಟಕ್ಕೆ ನಾವು ಅದನ್ನು ಬಿಂಬಿಸಬೇಕು. ಇದು ಕೂಡ ಸಾಧ್ಯ ಇದೆ. ಇದು ನಮ್ಮ ಕನ್ನಡವನ್ನು ಶಾಂತಿ ಸಮೃದ್ಧಿಯಾಗಿ ಹೇಗೆ ಬೆಳೆಸೋದು ಅದು ಬಹಳ ಮುಖ್ಯವಾಗಿದೆ. ಮನುಷ್ಯ ಮತ ವಿಶ್ವಪಥ, ಮನುಷ್ಯ ಮತ ವಿಶ್ವಪಥ ಈ ಸಂದೇಶದಿಂದ ಕುವೆಂಪು ಅವರು ಕನ್ನಡವನ್ನ ಜಾಗತಿಕ ಮಟ್ಟಕ್ಕೆ ಏರಿಸಿಕೊಂಡಿದ್ದಾರೆ. ಕನ್ನಡವನ್ನ ಜಾಗತಿಕ ಮಟ್ಟಕ್ಕೆ ಏರಿಸಿಕೊಂಡಿದ್ದಾರೆ. ಕನ್ನಡವನ್ನ ಒಂದು ಅಂಶದ ಕಾಯಕ ಮಾಡಿಕೊಂಡು ಅಭಿವೃದ್ಧಿ ಶಾಂತಿ ಸಮೃದ್ಧಿಯ ಜೊತೆಯಲ್ಲಿ ಶಾಂತಿ ಮತ್ತು ಕನ್ನಡ ಇದು ಕನ್ನಡ ದಿನಚರಿಯ ದೀಕ್ಷೆಯಾಗಬೇಕು. ನಾವು ಕ್ಲಿಯರ್ ನ್ಯೂ ಕ್ಲಿಯರ್ ಅಂತ ಜಗತ್ತಿಗೆ ದಿನವೂ ಮಾಡಬೇಕು. ಏನು ಕ್ಲಿಯರ್ ನ್ಯೂ ಕ್ಲಿಯರ್? ನಾನು ಇದನ್ನ ಬಹಳ ಸರಳವಾಗಿ ವಿವರಿಸ್ತೀನಿ. ನಮ್ಮ ಜಂಬೂ ಸವಾರಿಯ ಈ ವರ್ಷದ ಗಜ ಅಭಿಮುನಿ, ಅದರ ಬಗ್ಗೆ ಒಂದು ಒಳ್ಳೆ ಕಥೆ ಹೇಳಿದ್ರು. ಆ ಅಭಿಮನ್ಯುವಿನ ಮಾವ ಅದಕ್ಕೆ ಬಹಳ ಪ್ರಿಯವಾದ ವ್ಯಕ್ತಿ. ಅದು ಇವನು ಏನು ಹೇಳ್ತಾರೋ ಕೇಳಕ್ಕೆ ಅತಿ ಏನು ಹೇಳುತ್ತೋ ಇವನಿಗೆ ಅರ್ಥ ಆಗುತ್ತೆ ಅಂತ ಒಂದು ಕಥೆ ಹೇಳಿದ್ರು. ಏನಂದ್ರೆ ಅದು ಕಾಡಿನಲ್ಲಿ ದಿಂಬಿಗಳನ್ನ ಸಾಪಿಸೋದಕ್ಕೆ ನಿಯೋಜಿಸಲು ಬಿಡುತ್ತೆ. ಆಗ ಮಾವ ಅದನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಸಾರಿ ಆ ಮಾವ ದಿಂಬಿಗಳನ್ನೆಲ್ಲ ಟ್ರಕ್ಕಿಗೆ ಹಾಕೋದಕ್ಕೆ ಹೇಳ್ತಾನೆ. ಅದು ಎಲ್ಲವನ್ನು ಹಾಕುತ್ತೆ, ಎರಡೇ ಎರಡು ದಿಂಬಿಗಳನ್ನು ಮಾತ್ರ ಅದು ಉಳಿಸುತ್ತೆ. ಆಗ ಮಿಕ್ಕಿದ ಆಫೀಸರ್ಸು
ಬಲವಂತ ಮಾಡಿ ಅದನ್ನು ಹಾಕುವಂತ ಅದಕ್ಕೆ ಆರ್ಡರ್ ಕೊಡುವಂತಾರೆ ಅದು ರೆಫ್ಯೂಸ್ ಮಾಡುತ್ತೆ ಎಷ್ಟು ಹೇಳಿದ್ರು ಅದು ರೆಫ್ಯೂಸ್ ಮಾಡುತ್ತೆ ಆಗ ನಾವು ಹೇಳ್ತೇನೆ ಸ್ವಾಮಿ ಅದು ಏನು ಬೇಡ ಅಂತ ಹೇಳ್ತಿದೆ ದಯವಿಟ್ಟು ನೀವು ಬಲವಂತ ಮಾಡಬೇಡಿ ಇಲ್ರಿ ಇನ್ನೊಂದು ರಾತ್ರಿ ಕಾಯಕ್ಕಾಗಲ್ಲ ಇನ್ನೊಂದು ದಿನ ಕಾಯಕ್ಕಾಗಲ್ಲ ಹಾಕ್ಸಿ ಆಗ ಅವನು ಅದಕ್ಕೆ ಹೇಳ್ತಾನೆ ಆ ಎರಡು ನಿಮ್ಮಿನ ಲಾರಿ ಕಾಲ ಆ ಒಂದು ನಿಮ್ಮೆಯನ್ನು ತಿಳಿದು ಲಾರಿ ಹಾಕಿದ ಕೂಡಲೇ ಅಲ್ಲಿವರೆಗೂ ಜೋಡಿಸಿದ ನಿಮ್ಮೆಗಳೆಲ್ಲ ಜಾರಿ 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 ಕೆಳಬಿಟ್ಟ ಅಂದ್ರೆ ಆ ಟ್ರಕ್ಗೆ ಎಷ್ಟು ತೂಕ ಬೇಕೋ ಅಷ್ಟು ಆ ಹಾಲಿಗೆ ಕೊಟ್ಟಿದೆ ಅಷ್ಟು ನಿಮ್ಮಿಗಳನ್ನು ಮಾತ್ರ ಅದು ಹಾಕಿದೆ ಅದಕ್ಕೆ ದಿನ ಅಭ್ಯಾಸ ಆಗಿದೆ ಇನ್ನೆರಡು ಹೆಚ್ಚಿಗೆ ಹಾಕಿದ್ರೆ ಎಲ್ಲ ಕೊಲಾಪ್ಸ್ ಆಗುತ್ತೆ ಅಂತ ಆನೆ ಗೊತ್ತಿದೆ ನಮ್ಮ ಜಗತ್ತಿನ ಹಿರಿಯರಿಗೆ ಒಂದು ವಿಷಯ ಗೊತ್ತಿಲ್ಲ ಏನು ಅಂದ್ರೆ ಒಂದು ಭೂಮಿಯನ್ನ ಆ ಜೀವರಾಶಿಯನ್ನ ನಾಶ ಮಾಡೋದಕ್ಕೆ ಏಳು ಅಣ್ವಸ್ತ್ರಗಳು ಸಾಕು ಕೇವಲ ಏಳು ಅಣ್ವಸ್ತ್ರಗಳು ಸಾಕು ಅದು 10 ವರ್ಷದಲ್ಲಿ 70 ಆಯ್ತು ಇನ್ನು 10 ವರ್ಷದಲ್ಲಿ 700 ಆಯ್ತು ಇನ್ನು 70 ವರ್ಷಗಳಲ್ಲಿ ಅದು 1000 ಜನ ದಾಟಿಬಿಟ್ಟಿದೆ ಒಂದು ಭೂಮಿಯನ್ನ ಹಾಳು ಮಾಡಕ್ಕೆ ಎಷ್ಟು ಬೇಕು ಅಷ್ಟು ಅಣ್ವಸ್ತ್ರಗಳು ಸಾಲದೆ ಆದೆ ಗೊತ್ತಿರೋ ವಿವೇಕ ನಮ್ಮ ಹಿರಿಯರು ಗೊತ್ತಿರೋದ ಬೇಡ್ರೆ ನಮ್ಮ ಮಕ್ಕಳು ಅವರ ಜೀವನವನ್ನ ಪೂರ್ತಿ ಬದುಕಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲ ವಿಶ್ವದ ಮಕ್ಕಳೆಲ್ಲ ಅವರ ಮುಪ್ಪನ್ನು ಅವರು ಸವಿಬೇಕು ಅವರ ಬದುಕನ್ನ ಅವರು ಪೂರ್ತಿಯಾಗಿ ಆನಂದಿಸಬೇಕು ಅದನ್ನ ಕಸಿದುಕೊಳ್ಳುವ ಹಕ್ಕು ನಮಗೆ ಯಾರಿಗೂ ಇಲ್ಲ ಆದ್ದರಿಂದ ಕನ್ನಡ ಶಾಂತಿ ಮಂತ್ರ ಕನ್ನಡವಾಗಿ ಕ್ಲಿಯರ್ ನ್ಯೂ ಕ್ಲಿಯರ್ ಅನ್ನೋ ಸಂದೇಶವನ್ನ ಜಗತ್ತಿನಲ್ಲಿ ಸಾರ್ಥ ಕನ್ನಡದ ಅಭಿವೃದ್ಧಿಯನ್ನ ನಾವಿಲ್ಲಿ ಮಾಡ್ತಾ ರಾಷ್ಟ್ರದ ಜೊತೆ ವಿಶ್ವದ ಜೊತೆ ಕನ್ನಡವನ್ನ ಸಮೀಕರಿಸೋಣ ಅಂತ ಹೇಳ್ತಾ ಈ ದಸರಾ ಉತ್ಸವ ಇವತ್ತು ಅಸ್ತ್ರಗಳನ್ನ ಚಕ್ರಗಳನ್ನ ಬರೀ ಪೂಜೆ ಮಾಡಿದಕ್ಕೋಸ್ಕರವೇ ಇಡೀ ಮೈಸೂರು ನಗರ ಇಷ್ಟು ಅಭಿವೃದ್ಧಿ ಆಗಿದೆ ನಾಗವಳ್ಳಿಯವರು ತಮ್ಮ ಜೀವಿತ ಕಾಲದಲ್ಲಿ ಬೇರೆ ಯಾರು ಯಾವ ಕೆಲಸ ಮುಗಿಸದೆ ಅಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದು ಕೇವಲ ಯುದ್ಧದಿಂದ ವಿಮುಕ್ತವಾಗಿದ್ದಕ್ಕೆ ಮಾತ್ರ ನಾವು ಯುದ್ಧವನ್ನ ಮಾಡಿದ್ದಾ ಇತ್ತು ಈಗ ಅಭಿವೃದ್ಧಿಯ ಕಾರಣ ಆ ದಸರೆ ಮೀಸಲಾಗಲಿ ಕನ್ನಡ ಶಾಂತಿ ಮಂತ್ರ ಕನ್ನಡ ವಿಶ್ವಕ್ಕೆ ಸಂದೇಶವನ್ನು ಸಾರುವಂತಾಗಲಿ ಅಂತ ಹೇಳಿ ಈ ಪುಣ್ಯ ಪುಣ್ಯ ಈ ದಸರೆ ಹಬ್ಬದ ಈ ಉದ್ಘಾಟನೆಗೆ ಈ ಕನ್ನಡ ದೀಪಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ವಿನಯಪೂರ್ವಕ ವಂದನೆ ಹೇಳ್ತಾ ಕಡೆಯದಾಗಿ ನಮ್ಮ ಮೈಸೂರಿನ ಶಂಕರ್ ಸಿಂಗ್ ಸಿನಿಮಾ ಹೈಕಾರ್ಟ್ ಅವರ ಮಗ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ತಮ್ಮ ನಾಗರಾಜ್ ಸಿಂಗ್ ಒಂದ್ಸಲ ಹೇಳ್ಕೊಂಡಿದ್ದಾರೆ ಸರ್ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಶಾಶ್ವತವಾಗಿ ಒಂದು ದೀಪಾಲಂಕಾರವನ್ನ ಮಾಡಿಸೋದಕ್ಕೆ ಹೇಳಿ ಯಾಕಂದ್ರೆ ಏರ್ಪೋರ್ಟ್ ಆಗ್ತಾ ಇದೆ ಏರ್ಪೋರ್ಟ್ ಇಂದ ರಾತ್ರಿ ಚೆನ್ನಾಗಿ ಕೂಡಲೇ ಸುಂದರವಾದ ಚಾಮುಂಡಿ ಬೆಟ್ಟ ಆ ದೀಪಗಳ ಮುಖಾಂತರ ಕಾಣಿಸಿ ಅಲ್ಲಿ ಸದಾ ಬೆಳಕಿದ್ರೆ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ ಹೇಳಿ ಅಂತ ಇನ್ನು ಇಂಥ ಉತ್ತಮ ಸ್ಥಳಗಳನ್ನು ಬಾಳ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೇಳ್ತೇನೆ ಇಲ್ಲಿವರೆಗೂ ನನ್ನ ಮಾತನ್ನ ಪ್ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದ ಧನ್ಯವಾದ ಮಳೆ ಆಗಲಿಲ್ಲ ಬರಗಾಲ ಆಗಿದೆ ನಾನು ಹೇಳಿದೆ ಮಾದೇವಪ್ಪನವರಿಗೆ ನೋಡಪ್ಪ ಈ ಸಾರಿ ನಾವು ದಸರಾ ಹತ್ತು ನಿಲ್ಲಿಸಕ್ಕಾಗಲ್ಲ ಆದರೆ ಸಾಂಪ್ರದಾಯಿಕವಾಗಿ ದಸರಾವನ್ನು ಮಾಡಲೇಬೇಕು ಯಾಕಂದ್ರೆ ಜನರು ಕೂಡ ಅದನ್ನು ಅಪೇಕ್ಷೆ ಮಾಡ್ತಾರೆ ನಾವು ಮಾಡಲೇಬೇಕಾಗ್ತದೆ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಯಾವುದೇ ಕಾರಣಕ್ಕೆ ದಸರಾ ಮಹತ್ವ ಕಡಿಮೆ ಆಗಬಾರದು ಅಂತ ಇವತ್ತು ನಮ್ಮ ನಾಡಿನ ದೇವತೆ ಶಾಮುಂಡಿ ಆ ದೇವಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ
ಪ್ರಯತ್ನ ಮಾಡಿ ಸೋಲಿದ್ರೆ ಪ್ರಯತ್ನ ಮಾಡಿ ಸೋಲ್ಬಹುದು, ಆದ್ರೆ ಪ್ರಾರ್ಥನೆ ಮಾಡಿ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಸಿಕ್ಕಿ ಎಲ್ಲ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕಬೇಕು ಅಂತೇಳಿ ನಾನು ನಾಡಿನ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಾವೆಲ್ಲ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರದ ಪರವಾಗಿ ಬಂದು ಈ ಗ್ರಾಮ ಈ ನಾಡಿನ ದೇವತೆಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ದಸರಾ ಉತ್ಸವ, ವಿಜಯ ದಶಮಿ, ರಾಜರ ಆಡಳಿತದಲ್ಲಿ ಸಾಮ್ರಾಜ್ಯದ ವಿಸ್ತರಣೆ, ಉತ್ತಮ ಆಡಳಿತ, ಜನಪರವಾದಂತಹ ನಿಲುವುಗಳು ಇದನ್ನೆಲ್ಲ ಸಾಧನೆ ಮಾಡಿದ ಸಂದರ್ಭದಲ್ಲಿ ವಿಜಯದಶಮಿಯ ಸಂದರ್ಭದಲ್ಲಿ ವಿಜಯವನ್ನುವ ಸಂದರ್ಭದಲ್ಲಿ ಈ ಒಂದು ಉತ್ಸವಗಳನ್ನ ಜನರಿಗೆ ತಮ್ಮ ಸಾಧನೆಗಳನ್ನು ಹೇಳುವುದರ ಜೊತೆಗೆ ನಾಡಿನ ಸಾಹಿತ್ಯ, ಕಲೆ, ಕ್ರೀಡೆ, ಸಂಗೀತ, ನಮ್ಮ ಆಡಳಿತದ ವೈಖರಿಗಳನ್ನ ಉಣಬಡಿಸುವಂತ ಜನರ ಮನಸ್ಸಿಗೆ ಮುಟ್ಟಿಸುವಂತ ಒಂದು ಮಹತ್ತರವಾದಂತ ಒಂದು ಆಚರಣೆ. ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, ಎಲ್ಲ ಸಚಿವರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು, ವೇದಿಕೆ ಮೇಲಿರ್ತಕ್ಕಂಥ ಆಹ್ವಾನಿತ ಗಣ್ಯರು, ತಾವುಗಳು ಎಲ್ಲರೂ ಕೂಡ ಬಂದು ಅತ್ಯಂತ ಸಂಭ್ರಮದಿಂದ ಇವತ್ತೇನು ಕಲೆಗೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ, ಕಲಾಕ್ಷೇತ್ರಕ್ಕೆ ಸಾಹಿತಿಗಳಾಗಿ, ಸಂಗೀತ ನಿರ್ದೇಶಕರಾಗಿ ಕನ್ನಡ ನಾಡಿನ ಜನ ಮೆಚ್ಚುವಂತ ಹಬ್ಬ ನಾಯಕ ಹಂಸಲೇಖರ ಅವರು ಇವತ್ತಿನ ಈ ಒಂದು ವಿಜಯದಶಮಿಯ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಅವರು ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಮಾಧ್ಯಮದ ಸ್ನೇಹಿತರಿಗೆಲ್ಲರೂ ಕೂಡ ಸುಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.